ಲಾಂಗ್ವೇಜ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅವರು ಇಲ್ಲ ನೀವು ಮಾಡ್ತೀರಾ ಮಾಡಿ 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 ಅಂತ ನನಗೆ ಪ್ರೋತ್ಸಾಹಿಸಿ ಲಾಂಗ್ವೇಜ್ನ ತಂದರು. ಇದರಲ್ಲಿ ಫೈಟ್ಗೆ ಅಂತೇಳಿ ಒಬ್ಬರು ಮಾಡ್ಸೋ ಜೊತೆ ಬಿಟ್ಟು ನನಗೆ ಫೈಟ್ನ ಕತೆ ನಾನು ಕೇಳ್ತಾ ಇದ್ದಾಗೇನೆ ನಾನು ಹೀರೋ ಆಗ್ತಾ ಇದ್ದೀನಿ ಅನ್ಕೊಳ್ಳಿಲ್ಲ. ಕತೆ ಒಳಗಡೆ ನಾನು ಇದ್ದೀನಿ ಅದೇ ನನಗೆ ಲೈಫ್ ಅನ್ಕೊಂಡೆ. ಅವ್ರು ಹೇಳ್ದಂಗೆ ಫೈಟ್ ಮಾಡ್ತಾಗಿರ್ಬೋದು, ಡ್ಯಾನ್ಸ್ ಮಾಡ್ತಾಗಿರ್ಬೋದು, ನಮ್ಮ ನಿರ್ದೇಶಕರಾಗಿರ್ಬೋದು, ಏನು ಹೇಳಿದ್ರು ಅದನ್ನು ಫಾಲೋ ಮಾಡ್ಕೊಂಡೆ. ನಿಮ್ಮ ಪಾತ್ರ ಯಾವ ಥರ ಇರುತ್ತೆ ಚಿತ್ರದಲ್ಲಿ? ಚಿತ್ರದಲ್ಲಿ ಬಂದು ಸರ್ ನನ್ನೊಂದು ಯಾರ ಜೊತೆನೂ ಹೆಚ್ಚಿಗೆ ಮಾತಾಡೋದಿಲ್ಲ, ಯಾರ ಜೊತೆನೂ ಹೆಚ್ಚಿಗೆ ಮಾತುಕತೆ ಆಡೋದಿಲ್ಲ, ಸೈಲೆಂಟ್ ಆಗಿರ್ತೀನಿ. ಒಬ್ಬರು ನನಗೆ ಸ್ನೇಹಿತ ಅಂತ ಇರ್ತಾರೆ. ನನ್ನ ಚಟ ಬಂದು ಕುಡಿಬೇಕು, ಎಲ್ಲೋ ಒಂದು ಕಡೆ ಕೂತಿರ್ಬೇಕು. ಆ ಥರ ಇದ್ದಾಗ ಅಲ್ಲಿ ಒಂದು ಕತೆ ಒಳಗಡೆ ಒಂದು ನಾಯಕಿ ಅಂತ ಸೃಷ್ಟಿಯಾಗಿ ನನ್ನ ಹಿಂದೆ ಬಿಡ್ತಾರೆ. ಹಿಂದೆ ಬಿದ್ದರೆ ನನಗೆ ಅದು ತಳಗಡೆ ಹೋಗೋದಿಲ್ಲ. ನನ್ನ ಜಗಲಿರೋರು ಚಿತ್ರೀಕರಣವನ್ನು ಸಿಕ್ಕು ಮುಂಚೆ ಒಂದು 10 ಇಯರ್ಸಿಂದ ಸಿನಿಮಾದಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳನ್ನು ಮಾಡ್ತಾ ಬಂದಿದ್ದೀನಿ. ದೊಡ್ಡ ಸಿನಿಮಾಗಳಂದರೆ ಬೆಳ್ಳಿಪಾಳ್ಯ ಆಗಿರ್ಬೋದು, ರೇಮಠ ಆಗಿರ್ಬೋದು, ಅಂಜದ ಗಂಡು ಆಗಿರ್ಬೋದು, ಎಲ್ಲ ಡೈರೆಕ್ಟರ್ಗಳ ಹತ್ರ ನಾನು ಕೆಲಸ ಮಾಡಿದ್ದೀನಿ. ಮರ್ಯಾದೆ ಅಂತೇಳಿ, ರಾಮ ಸೇತು, ರಾಮ ಬಲರಾಮ, ಇನ್ನೂ ಸಿಕ್ಕಬಡೆ ಸಿನಿಮಾ, ಜೊತೆಯಲ್ಲಿ ಮಲಯಾಳಂ ಸಿನಿಮಾ ಕೂಡ ಮಾಡಿದ್ದೀನಿ, ನಾನು ತಮಿಳು ಸಿನಿಮಾ ಮಾಡಿದ್ದೀನಿ. ಇವತ್ತು ಈ ಕತೆಗೆ ನಾಯಕ ಅಂತ ನಾನು ಅನ್ಕೊಂಡಿಲ್ಲ, ಕತೆನೇ ನಾಯಕತ್ವ ಸರ್.